ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟ್ಯೂಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ಈ ಒಂದು ವಿಡಿಯೋದಲ್ಲಿ ಭಾಷಾ ಶಿಕ್ಷಕರು ಅಂದರೆ ಪ್ರೌಢಶಾಲಾ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ ಎಸ್ ಏನೆಲ್ಲ ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಅಂದರೆ ಮೊದಲಿಗೆ ಕನ್ನಡ ಭಾಷಾ ಶಿಕ್ಷಕ ಶಿಕ್ಷಕರ ಒಂದು ಹುದ್ದೆಗೆ ಯಾರೆಲ್ಲ ಅರ್ಹರು ಅನ್ನೋದು ಒಂದು ಪ್ರಶ್ನೆ ಹಾಗೆ ಎರಡನೇ ಪ್ರಶ್ನೆ ಏನಂತಂದರೆ ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ ಯಾರೆಲ್ಲ ಅರ್ಹರು ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಜೊತೆ ಜೊತೆಗೆ ಭಾಷಾ ಶಿಕ್ಷಕರೇನಿದ್ದಾರೆ ಅಂದರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿದೆ ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಅದು ಸೂಕ್ಷ್ಮವಾಗಿ ಅದನ್ನು ಸಿಲೆಬಸ್ಸನ್ನು ಹೇಳ್ತಾ ಹೋಗ್ತೀನಿ ಮತ್ತು ನಿಮಗೆ ಅದರ ಯಾವ ರೀತಿ ಕೇಳ್ಬೋದು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೂ ಕೂಡ ಕೇಳುವಂಥ ಒಂದು ಸಿಲೆಬಸ್ಸನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಂತ ಎಸ್ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ತಾ ಹೋಗಿ ನಾನು ಮಾಡುವಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳು ನಿಮಗೆ ಬಂದು ತಲುಪಬೇಕು ಅಂತಂದರೆ ಈ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಬೇಕು ಜೊತೆಗೆ ಅಲ್ಲಿ ನೋಟಿಫಿಕೇಶನ್ ಆಲ್ ನೋಟಿಫಿಕೇಶನ್ ಕೊಟ್ಟಾಗ ನಾನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರವಾಗಿ ಬಂದು ತಲುಪುತ್ತೆ ನನ್ನ ವೀಡಿಯೋಗಳು ಈಗ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಏನು ಅಂತಂದರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಯಾರೆಲ್ಲ ಅರ್ಹರು ಓಕೆನಾ ಸೊ ಈ ಪ್ರಶ್ನೆಗೆ ನಿಮಗೆ ಅನೇಕ ಉತ್ತರಗಳು ಮತ್ತು ನಾನು ಅನೇಕ ಕಾಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೆ ಸುಮಾರು ರೀತಿಯ ಗೊಂದಲಗಳು ನಿಮ್ಮಲ್ಲಿ ಯಾಕೆ ಏನಂತಂದರೆ ನಿಮ್ಗೆ ಏನಾಗಿದೆ ಅಂದರೆ ಅನೇಕ ಜನ ಬಿ ಎಡಲ್ಲಿ ಒಂದು ಸಬ್ಜೆ ಸಬ್ಜೆಕ್ಟ್ ಸಬ್ಜೆಕ್ಟಾಗಿ ಬೇರೆ ತೊಗೊಂಡಿರ್ತೀರ ಅದರ ಒಂದು ನೀವು ಮಾಸ್ಟರ್ ಡಿಗ್ರಿಲಿ ಅದನ್ನೇ ಅದೇ ಒಂದು ಇದರಲ್ಲಿ ಮಾಡೋದಿಲ್ಲ ಅಥವಾ ಡಿಗ್ರಿನಲ್ಲಿ ಅದೇ ಸಬ್ಜೆಕ್ಟ್ ಇರೋದಿಲ್ಲ ಡಿಗ್ರಲಿ ಒಂದು ಸಬ್ಜೆಕ್ಟ್ ಮಾಡಿರ್ತಾರೆ ಬಿ ಎಡ್ ಒಂದು ಸಬ್ಜೆಕ್ಟ್ ಮಾಡ್ತೀರಾ ಮಾಸ್ಟರ್ ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಮಾಡ್ತೀರಾ ಸರ್ ನಾವು ಎಲಿಜಿಬಲ್ ಅಂತ ಕೇಳ್ತಾ ಹೋಗ್ತೀರ ನೋಡಿ ಯಾವುದೇ ಒಬ್ಬ ಭಾಷಾ ಶಿಕ್ಷಕರಾಗಬೇಕು ಅಂದರೆ ಅದರಲ್ಲೂ ಕೂಡ ಪ್ರೌಢಶಾಲಾ ಭಾಷಾ ಶಿಕ್ಷಕರ ನೀವು ಡಿಗ್ರಿಲ್ಲಾಗಿರಲಿ ಆಗಿರಲಿ ಮಾಸ್ಟರ್ ಡಿಗ್ರಿಯಲ್ಲಿ ಆಗಿರಲಿ ಮತ್ತೆ ನೀವು ಬಿ ಎಡ್ ಆಗಿರಲಿ ಒಂದೇ ಒಂದೇ ಆಪ್ಷನ್ ಸಬ್ಜೆಕ್ಟ್ ಮೇಲೆ ನೀವು ಒಂದು ಅಧ್ಯಯನ ಮಾಡಿರಬೇಕಾಗುತ್ತೆ ಓಕೆ ಯಾವ ರೀತಿ ಈಗ ಹೇಳ್ತಾ ಹೋಗ್ತೀನಿ ನೋಡಿ ಈಗ ಎಕ್ಸಾಂಪಲ್ ನೀವು ಡಿಗ್ರಿಯಲ್ಲಿ ಏನ್ ಅಂದರೆ ನೀವು ಅಲ್ಲಿ ಆ ಭಾಷಾ ಶಿಕ್ಷಕರಾಗಿ ಆಪ್ಷನ್ ಸಬ್ಜೆಕ್ಟ್ಸ್ ಏನು ಬರ್ತಾ ಹೋಗುತ್ತೆ ಅಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಬೇಕಂದ್ರೆ ಆಪ್ಷನಲ್ ಕನ್ನಡವನ್ನು ನೀವು ಓದಿರ್ಬೇಕಾಗುತ್ತೆ ನೀವು ನಗೇನ್ ಬಿ ಎಡ್ ಮಾಡ್ತಿರೋ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಿರೋ ಮಾಸ್ಟರ್ ಡಿಗ್ರಿ ಮಾಡಿದಾಗ ಕೂಡ ನೀವು ಮಾಸ್ಟರ್ ಡಿಗ್ರಿಯಲ್ಲಿ ಕೂಡ ಎಮ್ ಎ ಇನ್ ಕನ್ನಡ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಬಿ ಎಡ್ ಏನಾಗುತ್ತೆ ಅಂದ್ರೆ ನೀವು ತಗೊಂಡಂತ ಆಪ್ಷನ್ ಸಬ್ಜೆಕ್ಟ್ ಟೂ ಸಬ್ಜೆಕ್ಟ್ ಏನಿರುತ್ತೆ ಟೂ ಸಬ್ಜೆಟ್ ಅಲ್ಲಿ ಒಂದು ಕನ್ನಡವನ್ನು ಕಡ್ಡಾಯವಾಗಿ ಇರಬೇಕಾಗುತ್ತೆ ಓಕೆನಾ ಸೊ ಆ ಒಂದು ಕನ್ನಡ ಇತ್ತು ಅಂತಂದ್ರೆ ಇಲ್ಲಿ ಬಿ ಎಡ್ ಅಲ್ಲೂ ಕನ್ನಡ ಇದೆ ಮಾಸ್ಟರ್ ಡಿಗ್ರಿ ಕನ್ನಡ ಇದೆ ಡಿಗ್ರಿಲೂ ಒಂದು ಕನ್ನಡ ಇದೆ ಅಂತಂದ್ರೆ ಆಪ್ಷನಲ್ ಕನ್ನಡ ಇದೆ ಅಂತಂದ್ರೆ ಸೊ ನೀವು ಒಂದು ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹರಾಗಿರ್ತಾರೆ ಸೊ ಇಷ್ಟು ಏನ್ ಕಂಡೀಷನ್ ಯಾರೆಲ್ಲ ನೀವು ರೆಡಿ ಇದ್ದೀರಾ ಅವರು ನೀವೇನು ಮಾಡ್ತಾ ಹೋಗ್ತೀರ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಓಕೆನಾ ಈಗ ಇಷ್ಟು ಕ್ಲಿಯರ್ ಆಯ್ತು ನಿಮಗೆ ಇಲ್ಲಿ ಮತ್ತೆ ಅಗೇನ್ ಸರ್ ನಾವು ಟಿ ಟಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಇಲ್ಲಿ ಟಿ ಟಿ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾಗಿ ನಿಮಗೆ ಇಲ್ಲ ಓಕೆನಾ ಇಲ್ಲಿ ನಿಮಗೆ ಅದೇನಿದ್ರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಬರೋದಿಲ್ಲ ಅದು ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಏನಿದೆ ಅವರಿಗೆ ಮಾತ್ರ ಅದು ಟಿ ಇ ಟಿ ಅನ್ನೋದು ಇದೆ ಸೊ ಇಲ್ಲಿವರೆಗೂ ಏನಾಗಿದೆ ಈ ತರ ನಡ್ಕೊಂತ ಬಂದಿದೆ ಅಂದ್ರೆ ಈಗ ಯಾವುದೇ ರೀತಿ ಟಿ ಇ ಟಿಯನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ ಮಾಡಿಲ್ಲ ಸೊ ಹೀಗಾಗಿ ಇದಕ್ಕೆ ಯಾವುದೇ ರೀತಿ ಟಿ ಇ ಟಿ ಅವಶ್ಯಕತೆ ಇಲ್ಲ ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅದರಲ್ಲಿ ಬಗ್ಗೆ ನೀವು ಗೊಂದಲವನ್ನು ಬಿಟ್ಟಾಕಿ ಈ ರೀತಿಯಾಗಿ ನೀವು ಭಾಷಾ ಶಿಕ್ಷಕರಾಗೋಕ್ಕೆ ನೀವು ಅರ್ಹರಾಗಿದ್ದೀರಿ ಅಂತಂದರೆ ನೆಕ್ಸ್ಟ್ ನಾನು ಬಗ್ಗೆ ಸಿಲೆಬಸನ್ನು ಹೇಳ್ತಾ ಹೋಗ್ತೀನಿ ಎಸ್ ಈಗ ನಾವೇನು ಮಾಡ್ತಾ ಹೋಗೋಣ ಅಂದರೆ ಸಿಲೆಬಸನ್ನು ನೋಡ್ತಾ ಹೋಗೋಣ ಈಗ ಸಿಲೆಬಸಲ್ಲಿ ಏನಿದೆ ಅಂದರೆ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗಿದೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ಸೊ ಅಲ್ಲೇನಾಗಿದೆ ಅಂತಂದರೆ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಗೊತ್ತಿದೆ ಜನರಲ್ ಪೇಪರ್ ನೂರು ಮಾರ್ಕ್ಸ್ ಇರುತ್ತೆ ನೂರು ಕ್ವಶನ್ಸಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಅನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಹಾಗೆ ನೋಡಿ ಇಲ್ಲಿ ಭಾಷಾ ಶಿಕ್ಷಕರಾಗಬೇಕು ಅಂದರೆ ಸ್ಪೆಸಿಫೈಸ್ಡ್ ಒಂದು ಪೇಪರ್ ಇರುತ್ತೆ ಜನರಲ್ ಪೇಪರ್ ಜೊತೆಗೆ ಒಂದೊಂದು ಸ್ಪೆಸಿಫಿಕ್ ಪೇಪರ್ ಅಂತ ಇರ್ತವೆ ಇರುತ್ತೆ ಅಂದರೆ ಸ್ಪೆಸಿಫಿಕ್ ಸಜೆಕ್ಟ್ ಸಂಬಂಧಪಟ್ಟಂಗೆ ಸೊ ಇಲ್ಲೇನಾಗುತ್ತೆ ನಿಮಗೆ ಅಂದರೆ ಇಲ್ಲಿ ಭಾಷಾ ಒಂದು ಸಬ್ಜೆಕ್ಟಲ್ಲಿ ಏಯ್ಟಿ ಪ್ಲಸ್ ಟ್ವೆಂಟಿ ಅಂತ ಇರುತ್ತೆ ನಾನು ಅದು ಹಿಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಮತ್ತೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏಯ್ಟಿ ಪ್ಲಸ್ ಟ್ವೆಂಟಿ ಅಂದರೆ ಏನಂತಂದರೆ ಏಯ್ಟಿ ಮಾರ್ಕ್ಸ್ ಏನಿರುತ್ತೆ ಅಂದರೆ ನೀವು ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ ಅಂದರೆ ನೀವು ಏನು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ಅದು ಭಾಷಾ ಒಂದು ವ್ಯಾಕರಣ ಆಗಿರಲಿ ಛಂದಸ್ಸಾಗಿರಲಿ ಒಂದು ಸಾಹಿತ್ಯ ಚರಿತ್ರೆ ಆಗಿರಲಿ ಕಾವ್ಯ ವಿಮಾಂಶ ಮೀಮಾಂಶ ಆಗಿರಲಿ ಚೆನ್ನಾಗಿ ಅಲಂಕಾರ ಆಗಿರಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಇನ್ನು ಟ್ವೆಂಟಿ ಮಾರ್ಕ್ಸ್ ಏನಿರುತ್ತೆ ಅಂದರೆ ನಿಮಗಲ್ಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತಾ ಹೋಗುತ್ತೆ ಅಂದರೆ ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ಇರ್ತಾ ಹೋಗುತ್ತೆ ಸೊ ಅದು ಏನೇನಿದೆ ಅಂತ ನೋಡ್ತಾ ಹೋಗೋಣ ಒನ್ ಬೈ ಒನ್ ಎಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೈತೆ ನೋಡಿ ಈಗ ಕ್ರಮ ಸಂಖ್ಯೆ ಒಂದು ಘಟಕದ ಹೆಸರು ಯಾವುದಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಓಕೆನಾ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏನೇನು ಕೇಳ್ಬೋದು ಅನ್ನೋದಾದರೆ ನೋಡಿ ಪಂಪನ ಪೂರ್ವ ಯುಗಕ್ಕೆ ಸಂಬಂಧಪಟ್ಟಂಥದ್ದು ಆ ಪೂರ್ವಯುಗದಲ್ಲಿ ಬರುವಂಥ ಕವಿಗಳು ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತಾರೆ ಅಂದರೆ ಪಂಪ ಬರೋಕ್ಕಿಂತ ಮುಂಚೆ ಯಾವ ಯುಗ ಇತ್ತು ಪಂಪನ ಪೂರ್ವಯುಗ ಇತ್ತು ಅದರಲ್ಲಿ ಯಾರು ಕವಿಗಳು ಬಂದಿದ್ದರು ಅವರಿಗೆ ಸಂಬಂಧಪಟ್ಟಂಥ ಬೇಸಡ ಇನ್ಫಾರ್ಮೇಷನ್ನ ಕೇಳ್ತಾ ಹೋಗ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ರೆಡಿ ಆಗಬೇಕಾಗುತ್ತೆ ನೆಕ್ಸ್ಟ್ ಹರಿಹರನ ಯುಗ ಸೊ ಹರಿಹರ ಯುಗನ ಸಂಬಂಧಪಟ್ಟಂಗೆ ಹರಿಹಾರ ಕ ಆ ಒಂದು ಏನು ಬಂತು ಹರಿಹರನ ಯುಗದ ಚಂಪು ಕವಿಗಳಾಗಿರಲಿ ಅದೇ ವಚನಕಾರರಾಗಿರಲಿ ಹರಿಹರ ಕ ಯುಗಾದ ಕವಿಗಳಾಗಿರಲಿ ಇವರಿಗೆ ಸಂಬಂಧಪಟ್ಟಂತನ್ನ ಕೇಳ್ತಾ ಹೋಗ್ತಾರೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಾಗ ನೀವೇನು ಮಾಡೋಕ್ಕಾಗುತ್ತೆ ಇನ್ ಡೀಟೇಲ್ ಸ್ಟಡಿ ಮಾಡಬೇಕಾಗುತ್ತೆ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ತಗೊತಾ ಹೋಗಿ ಅದರಲ್ಲಿ ಯಾವ ರೀತಿ ಕ್ವಶನ್ಸನ್ನು ರೈಸ್ ಮಾಡಿದರೆ ಅದರ ಪ್ರಕಾರವಾಗಿ ನೀವು ಸ್ಟಡಿ ಮಾಡ್ಕೊತಾ ಹೋಗಿ ಬ್ಲೈಂಡಾಗಿ ನೀವು ಸಿಲೆಬಸನ್ನು ಇಕ್ಕೊಂಡು ನೀವು ಓದಕ್ಕೆ ಹೋಗಬೇಡಿ ಯಾಕೆಂದರೆ ಯಾವ ಒಂದು ಒಂದು ಸಬ್ಜೆಕ್ಟಲ್ಲಿ ಅಥವಾ ಯಾವ ಒಂದು ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದೆ ಅಂತ ನಿಮಗೆ ಅರ್ಥ ಆದರೆ ಆ ಒಂದು ಸಬ್ಜೆಕ್ಟ್ನ ಯಾವ ರೀತಿ ಓದಬೇಕು ಅನ್ನೋದು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಆ ಒಂದು ಘಟಕವನ್ನು ಯಾವ ರೀತಿ ಓದಬೇಕು ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಕ್ವಶನ್ ಪೇಪರ್ ಅನಾಲಿಸ್ ಮಾಡಿ ನಾನು ಮೊದಲಿಂದನೂ ತುಂಬ ಒತ್ತು ಕೊಡ್ತಾಯಿದ್ದೀನಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದರೆ ನಿಮಗೆ ಇದ ಒಂದು ಒಂದು ಬಿಗ್ ಸ್ಟೆಪ್ ನಿಮಗೆ ಸ್ಟಡಿ ಮಾಡೋದಕ್ಕೆ ಹಾಗಾಗಿ ಅದನ್ನು ಕ್ವಶನ್ ಪೇಪರ್ ಅನೌನ್ಸ್ ಮಾಡಿದ್ರೆ ಯಾವ ರೀತಿ ಅಂತ ಗೊತ್ತಾಗುತ್ತೆ ಈ ಥರ ಮಾಡ್ಕೊತಾ ಹೋಗಿ ನೆಕ್ಸ್ಟ್ ಕುಮಾರ ವ್ಯಾಸನ ಯುಗಕ್ಕೆ ಸಂಬಂಧಪಟ್ಟಂಗೆ ಅವರ ಒಂದು ಕುಮಾರ ವ್ಯಾಸನ ಯುಗದಲ್ಲಿ ಸಂಬಂಧಪಟ್ಟಂತಹ ವೈದಿಕ ಸಾಹಿತ್ಯ ಕವಿಗಳು ದಾಸ ಸಾಹಿತ್ಯ ಮೈಸೂರು ಅರಸರ ಕಾಲದ ಕವಿಗಳು ಜೈ ಜೈನ ಕವಿಗಳು ವಚನ ಸಾಹಿತ್ಯ ಈ ರೀತಿಯಾಗಿ ಕೇಳ್ತಾ ಹೋಗ್ತಾರೆ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಆಧುನಿಕ ಯುಗ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂಗೆ ಅನೇಕ ಆರಂಭದ ಕಾಲ ಕಾದಂಬರಿ ಸಣ್ಣ ಕಥೆ ವಿಮರ್ಶೆ ನಾಟಕ ಆಧುನಿಕ ಕಾವ್ಯ ಹೀಗೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟದನ್ನು ಕೇಳ್ತಾ ಹೋಗ್ತಾರೆ ಈ ಒಂದು ಪಾಟಲ್ಲಿ ಎರಡನೇ ಪಾಟ್ ಯಾವುದಂದರೆ ಭಾರತೀಯ ಕಾವ್ಯ ವಿಮಾಂಶೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ರೀತಿಯ ಒಂದು ಕೊಡ್ತಾ ಹೋಗಿದರೆ ನೋಡ್ತಾ ಹೋಗಿ ಭರತನಾಟ್ಯಶಾಸ್ತ್ರ ಆಗಿರೋದು ಹೀಗೆ ಧ್ವನಿ ಪ್ರ ಪ್ರಸ್ಥಾನ ಹಾಗೆ ಕವಿ ಕಾವ್ಯ ಸುಹೃದಯ ಕಾವ್ಯ ಲಕ್ಷಣಗಳು ಈಗ ಅನೇಕದನ್ನು ಕೊಡ್ತಾ ಹೋಗಿದರೆ ಕವಿತೆಯ ಆಕಾರ ಮತ್ತು ಅದೇ ರೀತಿಯಾಗಿ ಪರಿಕರಗಳು ಕಾವ್ಯ ಪ್ರಯೋಜನ ಹೀಗೆ ರಸಧ್ವನಿ ಹೊಸ ಧ್ವನಿ ವಿಚಾರ ಹೀಗೆ ಧ್ವನಿ ಪ್ರಭೇದಗಳು ಅನೇಕ ರೀತಿಯಂಥ ಮಾಹಿತಿನ ಕೊಡ್ತಾ ಹೋಗಿದರೆ ಅದಕ್ಕೆ ಸಂಬಂಧಪಟ್ಟದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ ಈ ಒಂದು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಯಾವುದಂದರೆ ಹಳೆಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಇಲ್ಲಿ ಅಕ್ಷರ ಪ್ರಕರಣ ಹಾಗೆ ಸಂಧಿ ಪ್ರಕರಣ ಸಂಧಿ ವ್ಯಂಜನ ಸಂಧಿ ದ್ವಿತ್ವ ಸಂಧಿ ಶಿಥಿಲ ಶಿಥಿಲ ದ್ವಿತ್ವ ಸಂಧಿ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ಟಡಿ ಮಣ್ಣ ಮಾಡಬೇಕಾಗುತ್ತೆ ಹಾಗೆ ಮುಂದೆ ನೋಡ್ತಾ ಹೋಗೋಣ ಯಾವ್ದು ಕೇಳ್ತಾ ಹೋಗ್ತಾರೆ ಅಂತಂತ ಇದಕ್ಕೆ ನೋಡಿ ದೇಶೀಯ ಶಬ್ದಗಳಾಗಿರಲಿ ಅನ್ಯದೇಶೀಯ ಪ್ರಕರಣಗಳಾಗಿರಲಿ ನಾಮಪದಗಳಾಗಿರಲಿ ನಾಮಪದ ಪ್ರಕರಣಗಳಾಗಿರಲಿ ಕ್ರಿಯಾಪದ ಪ್ರಕರಣಗಳಾಗಿರಲಿ ಅವ್ಯಯ ಪ್ರಕರಣಗಳಾಗಿರಲಿ ಪ್ರಯೋಗ ಪ್ರಕರಣಗಳಾಗಿರಲಿ ಪ್ರಕರಣ ಆಗಿರಲಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಅಳಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಸೊ ಅದಕ್ಕೆ ಸಂಬಂಧಪಟ್ಟ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಅನೇಕ ರೀತಿಯಂತ ಅಂದರೆ ನಿಮಗೆ ಗೊತ್ತಾಗಿದೆ ಅಲ್ಲಿ ಅನೇಕ ಡೀಟೇಲ್ ಆಗಿದೆ ನಾಮಪದಗಳು ಲಿಂಗಗಳು ವಚನಗಳು ವಿಭಕ್ತಿ ಆಗಮನಗಳು ಕ್ರಿಯಾರೂಪಗಳು ಈಗ ಅನೇಕ ರೀತಿಯ ಅವ್ಯಯಗಳು ವಿಭಕ್ತಿ ಪಲ್ಲಟ ಅದೇ ರೀತಿಯಾಗಿ ವಚನ ಪಲ್ಲಟ ಅನೇಕ ರೀತಿಯಾದಂಥ ಒಂದು ಪೂರ್ತಿ ಮಾಹಿತಿ ನಿಮಗೆ ಅಲ್ಲಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹಳೆಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ವಿಸ್ತರಣೆಯನ್ನು ಮಾಡಬೇಕಾಗುತ್ತೆ ಯಾರು ಕನ್ನಡ ಭಾಷಾ ಶಿಕ್ಷಕರು ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದನ್ನೇ ನಾಲ್ಕನೇ ಘಟಕ ಅಂದರೆ ಛಂದಸ್ಸಿಗೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಗಣ ಪ್ರಸಾಯತಿ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಸೊ ಮಾತ್ರಗಣ ಆಗಿರಲಿ ಅಂಶಗಣ ಆಗಿರಲಿ ವರ್ಣವೃತ್ತಗಳಾಗಿರಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಸೊ ಲಲಿತಾ ಲಲಿತರಗಳೇ ಅದೇ ಥರ ಉತ್ಸಾಹ ತ್ರಿಪದಿ ಅದೇ ರೀತಿಯಾಗಿ ಅನೇಕ ರೀತಿಯ ಸಾಗಂತೆಗಳು ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಇದು ಛಂದಸ್ ಸ್ಪಾಠಿಗೆ ಸಂಬಂಧಪಟ್ಟದನ್ನು ಇವನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಇಲ್ಲಿ ಶಬ್ದಾಲಂಕಾರ ಅರ್ಥಾಲಂಕಾರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅನುಪ್ರಾಸ ಯಮಕಪ್ರಾಸ ಚಿತ್ರಕವಿತ್ವ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಅರ್ಥಾಲಂಕಾರ ಅಂದರೆ ಉಪಮಾ ರೂಪಕ ದೀಪಕ ದೃ ದೃಷ್ಟಾಂತ ಉತ್ಪ್ರೇಕ್ಷ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ ಈ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಆರನೇ ಘಟಕ ನೋಡ್ತಾ ಹೋಗೋಣ ಇಲ್ಲಿ ಭಾಷಾ ಬೋಧನಾ ತತ್ವಗಳು ಅಂತ ಇದೆ ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ಆ ಇಲ್ಲಿಗೆ ಪಾರ್ಟ್ ಅದು ಏನಿದೆ ನಿಮಗೆ ಐದನೇ ಕ್ರಮಸಂಖ್ಯತವರೆಗೂ ಏನು ಕಾಣ್ತಿದೆ ಅಲಂಕಾರದವರೆಗೂ ಅಪ್ ಟು ಏಯ್ಟಿ ಪರ್ ಏಯ್ಟಿ ಮಾರ್ಕ್ಸನ್ನು ಕೇಳ್ತಾ ಹೋಗ್ತಾರೆ ಈಗೇನಿದೆ ಭಾಷಾ ಬೋಧನಾ ತತ್ವಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತು ಮಾರ್ಸನ್ನ ಕೇಳ್ತಾ ಹೋಗ್ತಾರೆ ಯಾವ ರೀತಿ ಏನೇನು ಓದಬೇಕು ಅಂತಂದರೆ ಇದರಲ್ಲಿ ಭಾಷೆಯ ಅರ್ಥ ಉಗಮ ಮತ್ತು ಸ್ವರೂಪ ಭಾಷೆಯ ಕೌಶಲ ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕ ನಿಯಮಗಳು ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಹಾಗೆ ನೋಡೋದಾದರೆ ಮುಂದಕ್ಕೆ ನೋಡಿದರೆ ಭಾಷಾ ಬೋಧನೆಯ ಗುರಿಗಳು ಪದ್ಧತಿಗಳು ಕನ್ನಡ ಭಾಷೆಯ ಪಠ್ಯಪುಸ್ತಕ ಶಿಕ್ಷಕ ಪಾಠ ಯೋಜನೆ ಕ್ರಿಯಾ ಸಂಶೋಧನೆ ಭಾಷಾ ಮೌಲ್ಯಮಾಪನ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಬೋಧನೋಪಕರಣಗಳು ಭಾಷಾ ಪ್ರಯೋಗಾಲಯ ಹಾಗೆ ಭಾಷಾ ಚಟುವಟಿಕೆಗಳು ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ತಾರೆ ಒಟ್ಟು ಇಪ್ಪತ್ತು ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ ಈ ಒಂದು ಟಾಪಿಕ್ ಮೇಲೆ ಸೊ ಇದನ್ನು ನೀವೇನು ಮಾಡೋಕ್ಕಾಗುತ್ತೆ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಇಷ್ಟೆಲ್ಲ ಒಟ್ಟು ಏನಾಗುತ್ತೆ ಅಂದರೆ ಏಯ್ಟಿ ಪ್ಲಸ್ ಟ್ವೆಂಟಿ ಟು ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂದ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಇಷ್ಟೆಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಪರಾಮರ್ಶನಾಗಂಥಗಳನ್ನು ಕೊಡ್ತಾ ಹೋಗಿದರೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ಅನುಕೂಲ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಏನು ನಮ್ಮ ಸಿಲೆಬಸ್ ಇದೆ ಅದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗಿದಾರೆ ನೋಡಿ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ತಾ ತಾಸು ಶಾ ಶಾಮರಾಯ ಏನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ರಂಶಿ ಮಗಳು ಇಬ್ಬರು ಸೇರಿ ಕೂಡ ಇದನ್ನು ಪುಸ್ತಕವನ್ನು ಬರೆದಿರೋದು ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಚರಿತೆಯನ್ನು ಸೊ ಅವ್ರಿಗೆ ಸಂಬಂಧಪಟ್ಟಂಥ ಪುಸ್ತಕನ ಓದಬೇಕಾಗುತ್ತೆ ಭಾರತೀಯ ಕಾವ್ಯ ಕಾವ್ಯಮಂಶ ತೀನಾಂಶ್ರೀ ಅವ್ರದ್ದು ಅದೇ ರೀತಿಯಾಗಿ ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಸಂಬಂಧಪಟ್ಟಿದ್ದು ತುಂಬಾ ಚೆನ್ನಾಗಿದೆ ಈ ಬುಕ್ಕಂತೂ ಕನ್ನಡ ಕೈಪಿಡಿ ಟು ವಿಶ್ವ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಮಾಡಿರೋಂಥದ್ದು ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ ಇದಕ್ಕೆ ಸಂಬಂಧಪಟ್ಟಂಗೆ ಓದಬೇಕಾಗುತ್ತೆ ಆಧುನಿಕ ಶಿಕ್ಷಣ ಒಲವುಗಳು ಇಲ್ಲಿ ಡಿ ಎಸ್ ಇ ಆರ್ ಒ ಸಂಬಂಧಪಟ್ಟದ್ದು ಅಂದರೆ ಡಿ ಎಸ್ ಈ ಆರ್ ಒ ಅವರು ಒಂದು ಕೊಟ್ಟಿರಂಥದ್ದು ಒಂದು ಇದಕ್ಕೆ ಸಂಬಂಧಪಟ್ಟಂತ ಸ್ಟಡಿ ಮಾಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಪರಾಮರ್ಶನ ಗ್ರಂಥಗಳನ್ನು ನೀವು ಸ್ಟಡಿ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಭಾಷಾ ಶಿಕ್ಷಕ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಇದು ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ ಯಾವುದೆಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಥ ಒಬ್ಬ ಶಿಕ್ಷಕರು ಏನನ್ನೆಲ್ಲ ಯಾವುದೆಲ್ಲ ಓದಿದರೆ ಅರ್ಹರಾಗಿರ್ತಾರೆ ಅಂತ ಎಸ್ ಮೊದಲಿಗೆ ಡಿಗ್ರಿನ ಮಾಡಿರಬೇಕಾಗುತ್ತೆ ಆಪ್ಷನ್ ಇಂಗ್ಲೀಷ್ ಆಗಿ ಜೊತೆಗೆ ಅಂದರೆ ಬಿ ಎಡಲ್ಲೂ ಕೂಡ ಆಪ್ಷನ್ ಇಂಗ್ಲೀಷನ್ನು ಅಂದರೆ ಇಟ್ ಮೀನ್ಸ್ ಸಬ್ಜೆಕ್ಟಲ್ಲಿ ನೀವು ಆಪ್ಷನ್ ಸಬ್ಜೆಕ್ಟಾಗಿ ಇಂಗ್ಲೀಷನ್ನು ಓದಿರಬೇಕಾಗುತ್ತೆ ತರ್ಡ್ ಒನ್ ಮಾಸ್ಟರ್ ಡಿಗ್ರಿಲಿ ಕೂಡ ನೀವು ಎಮ್ ಎ ಇನ್ ಇಂಗ್ಲೀಷನ್ನು ಮಾಡಿರಬೇಕಾಗುತ್ತೆ ಇಷ್ಟೆಲ್ಲ ಯಾರು ಮಾಡಿದರೆ ಅವರು ಏನು ನಮ್ಮ ಲ್ಯಾಂಗ್ವೇಜ್ ಟೀಚರ್ ಇದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಇದ್ದಾರೆ ಅವ್ರಿಗೆ ಎಲಿಜಿಬಲ್ ಆಗಿರ್ತಾರೆ ಆ ಒಂದು ಹುದ್ದೆಗೆ ಎಲಿಜಿಬಲ್ ಆಗಿದ್ದಾರೆ ಸೊ ಈಗ ಯಾರೆಲ್ಲ ಎಲಿಜಿಬಲ್ ಆಗಿದರೆ ಅವ್ರಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಅಂತ ನೋಡ್ತಾ ಹೋಗೋಣ ಎಸ್ ನೋಡ್ತಾ ಹೋಗೋಣ ಮುಂದೆ ಈಗ ಬರ್ತಾಯಿದೆ ನೋಡಿ ಸೊ ಇಲ್ಲೇನಾಗಿರುತ್ತೆ ಅಂದರೆ ನಿಮಗೆ ಅದನ್ನೇ ಹೇಳಿದೆ ಏಯ್ಟಿ ಪ್ಲಸ್ ಟ್ವೆಂಟಿ ಅಂತ ಸೊ ಅದೇ ಪ್ರಕಾರವಾಗಿ ಇರ್ತಾ ಹೋಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಲ್ಯಾಂಗ್ವೇಜ್ ಯೂಸೇಜ್ ಸಂಬಂಧಪಟ್ಟಂಗೆ ಗ್ರಾಮರ್ ಎಲಿಮೆಂಟ್ಸ್ ಹಂಡ್ರೆಡ್ ಅಂತ ಇದೆ ಸೊ ನೋಡ ನೋಡ್ತಾ ಹೋಗೋಣ ಏನೇನಿದೆ ಇಲ್ಲಿ ಸೊ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಂದರೆ ನೌನ್ ಸಂಬಂಧಪಟ್ಟಂಗೆ ಬರೀ ನೌನ್ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಟೈಪ್ಸ್ ನೋಡಿ ಇದಕ್ಕೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನಿಮ್ಗೆ ಅನೇಕ ರೀತಿಯಾದಂಥ ಒಂದು ವೀಡಿಯೋಗಳು ಸಿಗ್ತಾ ಹೋಗಿದೆ ಸ್ಟಾರ್ಟಿಂಗ್ ನಾನು ಇದನ್ನೇ ಮಾಡ್ತಾ ಹೋಗಿದ್ದೆ ಅಂದರೆ ಅತ್ಯಂತ ಸರಳವಾಗಿ ಸುಲಭವಾಗಿ ನಿಮಗೆ ನೌನಾಗಿರಲಿ ನೌನ್ ಟೈಪ್ಸ್ ಆಗಿರಲಿ ತುಂಬಾ ನಿಮಗೆ ಸಿಂಪಲ್ ಅನಿಸುತ್ತೆ ನೀವು ಒನ್ ಟೈಮ್ ನೋಡಿ ನೀವು ಕಾಮಿಟ್ ಮಾಡಾ ಮಾಡ್ತೀರಾ ತುಂಬ ಚೆನ್ನಾಗಿ ಅರ್ಥ ಆಯಿತು ಸರ್ ಅಂತ ಯಾಕೆಂದರೆ ಅಷ್ಟು ಸರಳವಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನು ಓಕೆನಾ ಒಮ್ಮೆ ಹೋಗಿ ನೋಡಿ ಇಂಗ್ಲೀಷ್ ಯೂಸೇಜ್ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ನೌನ್ ಆಗಿರಲಿ ಪ್ರೊನೌನ್ ಆಗಿರಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟಾರ್ಟಿಂಗ್ ಕ್ಲಾಸ್ಗಳನ್ನ ಮಾಡಿದ್ದೆ ಅದೇ ರೀತಿಯಾಗಿ ಆರ್ಟಿಕಲ್ಸ್ ಆಗಿರಲಿ ತುಂಬಾ ಸರಳವಾಗಿ ಮಾಡಿದ್ದೀನಿ ದಯವಿಟ್ಟು ಅವನು ಹೋಗಿ ನಿಮ್ಗೆ ನೋಡಿ ನೀವು ಆದಮೇಲೆ ಕಮೆಂಟ್ ಮಾಡ್ತೀರ ತುಂಬಾ ನಮ್ಗೆ ಈಸಿಯಾಗಿ ಅರ್ಥ ಆಯಿತು ಅಂತ ಓಕೆನಾ ಹಾಗಾಗಿ ಒಮ್ಮೆ ನೋಡಿ ನೀವು ಅಂತ ಹೇಳ್ತಾ ಎಸ್ ನೋಡಿ ತೊಗೊಳ್ಳೋಣ ಮುಂದಕ್ಕೆ ಪ್ರೊನೌನ್ಸ್ ಆಗಿರಲಿ ಪ್ರೊನೌನ್ಸ್ ಅಷ್ಟೇ ಅದಕ್ಕೆ ಸಂಬಂಧಪಟ್ಟಂಗೆ ಹೊಸಸಿ ಪ್ರೊನೌನ್ ಆಗಿರಲಿ ಇದಕ್ಕೆ ಸಂಬಂಧಪಟ್ಟ ಂಗೆ ರಿಲೇಟಿವ್ ಪ್ರೊನೌನ್ ಆಗಿರಲಿ ರಿಫ್ಲೆಕ್ಟಿವ್ ಪ್ರೊನೌನ್ ಆಗಿರಲಿ ಇವೆಲ್ಲವನ್ನೂ ಕೂಡ ಮಾಡ್ತಾ ಹೋಗಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಿದ್ದೀನಿ ಮತ್ತು ಯೂಸ್ ಆ್ಯಂಡ್ ಯೂಸ್ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಮಾ ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಸೊ ಇದು ನಮಗೆ ಸಿಲೆಬಸಲ್ಲಿದೆ ಪರ್ಸ್ನಲ್ ಪ್ರೊನೌನ್ ಸಂಬಂಧಪಟ್ಟಂಗೆ ಇದೆ ಪ್ರಿಪೋಸಿಷನ್ಸ್ ಸಂಬಂಧಪಟ್ಟಂಗೆ ಇದೆ ಆ್ಯಂಡ್ ಇಟ್ಸ್ ಟೈಪ್ಸ್ ಇದೆ ಹಾಗೆ ಕಂಜೆಕ್ಷನ್ಸ್ ಇದೆ ಹಾಗೆ ಅಡ್ವರ್ಬಿಯಲ್ ಇದೆ ವರ್ಬ್ಸ್ ಇದೆ ವರ್ಬಲ್ಲಿ ಟೆನ್ ಆಗಿರಲಿ ಟೆನ್ಸ್ ಆಗಿರಲಿ ಟೈಮ್ ಆಗಿರಲಿ ಆಸ್ಪೆಕ್ಟ್ಸ್ ಆಗಿರಲಿ ಇವೆಲ್ಲವೂ ಕೂಡ ಇದೆ ಅದೇ ರೀತಿಯಾಗಿ ನೋಡೋದಾದ್ರೆ ಮುಂದೆ ನಿಮಗೆ ಆಕ್ಸಲರ್ಸ್ ಇದೆ ಮಾಡಲ್ ಅಂಗ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ನೋಟ್ ನೋಷನ್ಸ್ ಸಂಬಂಧಪಟ್ಟಂಗೆ ಇದೆ ಸೊ ಇದು ಜೊತೆ ಜೊತೆಗೆ ದುಬಿ ಫಾರ್ಮ್ ಆಫ್ ವರ್ಬ್ಸ್ ಇದೆ ಹಾಗೆ ಫಿನಿಟಿ ಇನ್ಫಿನಿಟಿ ವರ್ಬ್ಸ್ ಇದೆ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಇದೆ ವರ್ಬ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ವರ್ಬ್ ಸಂಬಂಧಪಟ್ಟಂಗೆ ಇದೆ ಸೊ ನೆಕ್ಸ್ಟ್ ಆರ್ಟಿಕಲ್ ಸಂಬಂಧಪಟ್ಟಂಗೆ ಇದೆ ಅದರ ಯೂಸ್ ಆ್ಯಂಡ್ ಯೂಸೇಜ್ ಅದಕ್ಕೂ ಅದಂತೂ ಕೂಡ ನಿಮಗೆ ಅನೇಕ ಜನ ವಿಡಿಯೋಗಳು ನೋಡಿ ಅದನ್ನು ಕೊಲೊಕೇಶನ್ ಸಂಬಂಧಪಟ್ಟಂಗೆ ಇದೆ ಹಾಗೆ ಮುಂದೆ ನೋಡೋದಾದರೆ ಒನ್ ವರ್ಡ್ ಆಲ್ಟರ್ನೇಟಿವ್ ಫಾರ್ ದ ಪ್ರೈಸ್ ಆರ್ ಸಂಟೆನ್ಸ್ ಸಂಬಂಧಪಟ್ಟಂಗಿದೆ ಅದೇ ರೀತಿಯಾಗಿ ಪ್ರೊನೌನ್ಸಿಯೇಷನ್ ಸಂಬಂಧಪಟ್ಟಂಗೆ ಇದೆ ಸಿಂಟ್ಯಾಕ್ಸ್ ಇದೆ ವರ್ಡ್ ಯೂಸ್ಡ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂಗಿದೆ ಪಂಕ್ಚುಯೇಷನ್ ಸಂಬಂಧಪಟ್ಟಂಗೆ ಪಂಚು ಪಂಕ್ಷುವೇಷನ್ ಮಾರ್ಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಕಾಬುಲರಿ ಅಂದರೆ ಸಿನೋನಿಮ್ಸ್ ಆಗಿರಲಿ ಆ್ಯಂಟೊನಿಮ್ಸ್ ಆಗಿರಲಿ ಫ್ರಿಫಿಕ್ಸ್ ಆಗಿರಲಿ ಸಫಿಕ್ಸ್ ಆಗಿರಲಿ ನಂಬರ್ ಆಗಿರಲಿ ಜೆಂಡರ್ ಆಗಿರಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ವಿಚಾರಗಳನ್ನ ಕೇಳ್ತಾ ಹೋಗ್ತಾರೆ ಹಾಗೆ ಹಾಗೆ ಡಿರೈವೇಟಿವ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಿರೈಟಿವ್ ಡಿರೈವೇಟಿವ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದ್ದಾರೆ ಫಿಗರ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಂಗೆ ಇದೆ ಕ್ವಶನ್ ಟ್ಯಾಕ್ಸ್ ಇದೆ ಹಾಗೆ ಅದೇ ರೀತಿಗೆ ಫ್ರೇಸಸ್ ಸಂಬಂಧಪಟ್ಟಂಗೆ ಇದೆ ನಾನ್ ಫೇಸಸ್ ಅದೇ ರೀತಿಯಾಗಿ ಪ್ರಿಪೋರ್ಷನ್ ಫೇಸಸ್ ಸಂಬಂಧಪಟ್ಟಂಗಿದೆ ಇದೆ ಯೂಸ್ ಆ್ಯಂಡ್ ಯೂಸೇಜ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದು ಕೂಡ ಕೇಳ್ತಾ ಹೋಗ್ತಾರೆ ಐಡಿಯಮ್ಸ್ ಇದೆ ಅದೇ ರೀತಿಯಾಗಿ ಫೋನಾಲಜಿ ಇದೆ ನೆಕ್ಸ್ಟ್ ಅದರಲ್ಲಿ ಫೋನಾಲಜಿಲಿ ಬರೋದಾದರೆ ನಿಮಗೆ ಫೋನಾಲಜಿಯಲ್ಲಿ ಓವೆಲ್ಸ್ ಕಾನ್ಸುನೆಟ್ಸ್ ಸ್ಟ್ರೆಸ್ ಇಂಟೋನೇಷನ್ಸ್ ಈ ರೀತಿ ಅನೇಕ ವಿಚಾರಗಳನ್ನ ಕೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಆರ್ಟಿಕಲ್ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತಾರೆ ಡಿಕ್ಷನರಿ ಯೂಸ್ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗ್ತಾರೆ ಹಾಗೆ ನೋಡ್ತಾ ಹೋದರೆ ನಿಮಗೆ ನೋಡಿ ಸೆಂಟೆನ್ಸ್ ಟೈಪ್ಸ್ ಆಫ್ ಸೆಂಟೆನ್ಸ್ ಒಂದು ಪಟ್ಟಂಗೆ ಹೇಳ್ತಾ ಹೋಗಿದ್ದಾರೆ ಹಾಗೆ ನೋಡೋದಾದರೆ ಟ್ರಾನ್ಸ್ಫಾರ್ಮೇಷನ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದರೆ ಇದರಲ್ಲಿ ಡಿಗ್ರಿ ಆಫ್ ಕಂಪೇರಿಸನ್ ಆಕ್ಟಿವ್ ಆ್ಯಂಡ್ ವಾಯ್ಸ್ ಸಂಬಂಧಪಟ್ಟಂಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಆಗಿರಲಿ ಟೈಪ್ಸ್ ಆಫ್ ಸೆಂಟೆಸ್ ಅಲ್ಲಿ ಸಿಂಪಲ್ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ಸ್ ಸೆಂಟೆನ್ಸ್ ಒಂದು ಪಟ್ಟಣ ಕೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ರಿಪೋರ್ಟೆಡ್ ಸ್ಪೀಚ್ ಒಂದು ಪಟ್ ಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಎಸ್ ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ ಕ್ಲಾಸಸ್ ಒಂದು ಕೇಳ್ತಾ ಹೋಗ್ತಾರೆ ಕ್ಲಾಸಸ್ಸಲ್ಲಿ ನಿಮಗೆ ಐಡೆಂಟಿಫೈ ದ ಟೈಪ್ ಆಫ್ ಕ್ಲಾಸಸ್ ಒಂದು ಕೇಳ್ತಾ ಹೋಗ್ತಾರೆ ಮೈನ್ ಕ್ಲಾಸಸ್ ಆಗಿರಲಿ ಸಬಾರ್ಡಿನೇಟ್ ಕ್ಲಾಸಸ್ ಆಗಿರಲಿ ನಾವು ಅಬ್ಜೆಕ್ಟಿವ್ ಆ್ಯಂಡ್ ಅಡ್ವರ್ಬಿಯಲ್ ಕ್ಲಾಸಸ್ ಆಗಿರಲಿ ಕಂಡೀಷನ್ ಕ್ಲಾಸಸ್ ಆಗಲಿ ಕೇಳ್ತಾ ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಒಂದು ದಿನಗಳಲ್ಲಿ ನಾನು ಅತ್ಯಂತ ನಿಮಗೆ ಸುಲಭವಾಗಿ ಸರಳವಾಗಿ ಅರ್ಥ ಆಗಬೇಕು ಓಕೆ ನಾವು ಇದು ಕನ್ನಡ ಎಕ್ಸ್ಪ್ಲೇಷನ್ಸ್ ಮಾಡ್ತಾ ಹೋಗ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಆ ರೀತಿಯಾಗಿ ಮುಂದಿನ ಒಂದು ದಿನಗಳಲ್ಲಿ ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಹೋಗಿ ಎಲ್ಲ ಗ್ರಾಮರ್ ಏನು ನೀವೆಲ್ಲ ಹೇಳ್ತಾ ಇದ್ದೀನಿ ಆ ಗ್ರಾಮರ್ಗೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಒಂದು ಸಬ್ಜೆಕ್ಟಾಗಿ ಮತ್ತು ಜೊತೆ ಜೊತೆಗೆ ಏನಂತಂದರೆ ಒಂದು ಟಾಪಿಕ್ ತೊಗೊಂಡು ಅದಕ್ಕೆ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗಬೇಕು ಆ ರೀತಿ ಮಾಡ್ತಾ ಹೋಗ್ತೀನಿ ಹಾಗಾಗಿ ನಾವು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಹೋಗಿ ಎಲ್ಲವನ್ನಿತ ತೊಗೊಳ್ಳೋಣ ಏನಂತಂದರೆ ಕಾಂಪ್ರಹೆನ್ಷನ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಕಾಂಪ್ರೆಹೆನ್ಷನ್ ಸಂಬಂಧಪಟ್ಟಂಗೆ ಇಲ್ಲಿ ಪ್ರೋಸ್ ಆ್ಯಂಡ್ ಪೊಯ್ಟ್ರಿ ಆಗಿರಲಿ ರೂಲ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್ ಆಗಿರಲಿ ಎರರ್ ಲೊಕೇಶನ್ಸ್ ಆ್ಯಂಡ್ ಕರೆಕ್ಷನ್ಸ್ ಆಗಿರಲಿ ಹಾಗೆ ಲೆಟರ್ ರೈಟಿಂಗ್ ಆಗಿರಲಿ ಈಸಿ ಸಾರಿ ಎಸ್ ಎ ರೈಟಿಂಗ್ ಆಗಿರಲಿ ಈ ರೀತಿಯಾಗಿ ಅನೇಕ ಕಾಂಪ್ರೆನ್ಷನ್ ಸಂಬಂಧಪಟ್ಟಂತ ಕೇಳ್ತಾ ಹೋಗ್ತಾರೆ ಹಾಗೆ ಮುಂದೆ ನೋಡೋದಾದರೆ ಲಿಟ್ರೇಚರ್ ಸಂಬಂಧಪಟ್ಟಂಗೆ ಯಾವುದಾದ್ರು ಕೇಳ್ತಾರಂತಂದರೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಪ್ರಾವರ್ಸ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಸ್ಟಡಿ ಆಫ್ ಲಿಟ್ರೇಚರ್ ಸಾರಿ ಲಿಟರರಿ ಫಾರ್ಮ್ ಸಂಬಂಧಪಟ್ಟಂಗೆ ಪೊಯೆಟ್ರಿ ಆಗಿರಲಿ ಪೊಯಟ್ರಿಕ್ ಸಂಬಂಧಪಟ್ಟಂಗೆ ಅನೇಕ ರೀತಿ ಕೊಡ್ತಾ ಹೋಗಿದ್ದಾರೆ ಸೊ ಹಾಗೆ ಪ್ರೊ ಪ್ರೋಸಿಕ್ ಸಂಬಂಧಪಟ್ಟಂಗೆ ಆಗಿರಲಿ ಡ್ರಾಮಾ ಆಗಿರಲಿ ಇವೆಲ್ಲ ಕೇಳ್ತಾ ಹೋಗ್ತಾರೆ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಇದೆಲ್ಲ ಸ್ಟಡಿ ಆಫ್ ಲಿಟ್ರೇಚರ್ ಸಂಬಂಧಪಟ್ಟಂಥ ಒಂದು ವಿಚಾರ ಆಗಿದೆ ನೆಕ್ಸ್ಟ್ ಬಯೋಗ್ರಫೀಸ್ ಆ್ಯಂಡ್ ಆಟೋಬ್ರಾಬಿಕ್ಸ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಆಟ ಆಟೋ ಬಯೋಗ್ರಫೀಸ್ ಆ್ಯಂಡ್ ಬಯೋಗ್ರಫಿಕ್ಸ್ ಸಂಬಂಧಪಟ್ಟಂಗೆ ಸ್ಟಡಿ ಮಾಡಬೇಕಾಗುತ್ತೆ ನೀವು ಅದೇ ರೀತಿಯಾಗಿ ಆಥರ್ಸ್ ಆ್ಯಂಡ್ ಪೊಯೆಟ್ಸ್ ಅಂತ ಪಟ್ಟಂಗೆ ಅವು ಅಂದರೆ ಯಾರ್ಯಾರು ಆಥರ್ಸ್ ಯಾವ ಪ ವರ್ಕ್ಸ್ ಮಾಡಿರೋ ಕೃತಿಗಳಾಗಿರಲಿ ಅದೇ ರೀತಿಯಾಗಿ ಕ್ರಿಟಿಕಲ್ ಸ್ಟಡೀಸ್ ಆಗಿರಲಿ ಅದಕ್ಕೆ ಸಂಬಂಧಪಟ್ಟಂಗಿನ ಕೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಫಾರ್ ಡಿಟೇಲ್ಡ್ ಆ್ಯಂಡ್ ಕ್ರಿಟಿಕಲ್ ಸ್ಟಡೀಸ್ ಸಂಬಂಧಪಟ್ಟಂಗೆ ಯಾವ ರೀತಿ ಯಾವ ಒಂದು ನಾವು ಸ್ಟಡಿ ಮಾಡಬೇಕು ಒಂದು ಆಥರ್ ಬುಕ್ಗಳನ್ನ ಸ್ಟಡಿ ಮಾಡಬೇಕು ಯಾವ ಬುಕ್ಗಳನ್ನ ಸ್ಟಡಿ ಮಾಡಬೇಕು ಅಂತಲೂ ಕೂಡ ಕೊಡ್ತಾ ಹೋಗಿದ್ದಾರೆ ಇಲ್ಲಿ ನೋಡಿ ವಿಲಿಯಮ್ ಶೇಕ್ಸ್ಪಿಯರ್ ಆಗಿರಲಿ ಆರ್ ಕೆ ನಾರಾಯಣ್ ಆಗಿರಲಿ ಅದಕ್ಕೆ ಸಂಬಂಧಪಟ್ಟೆ ನಿಮಗೆ ಮುಂದೆ ಇದೆ ಮರ್ಚೆಂಟ್ ಆಫ್ ಇನ್ನೀಸ್ ಇರಲಿ ಆರ್ ಕೆ ನಾರಾಯಣ್ ಸಂಬಂಧಪಟ್ಟದು ಏನು ಅಸ್ಟ್ರಾಲಜರ್ಸ್ ಡೇ ಅದೇ ರೀತಿಯಾಗಿ ಎ ಈರೋ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ ಹಾಗೆ ಇವೆಲ್ಲವೂ ಏನಂದರೆ ನೋಡಿ ಎ ಈರೋ ಆಗಿರಲಿ ಇವೆಲ್ಲ ಏನಂತಂದರೆ ನಮ್ಮ ಮರ್ಚೆಂಟ್ ಆಫ್ ಇನಿಸ್ ಆಗಿರಲಿ ಇವು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾವೆ ಯಾವುದಂತಂದರೆ ನಮ್ಮ ಫಸ್ಟ್ ಪಿ ಯು ಸಿ ಮತ್ತು ಡಿಗ್ರಿನಲ್ಲೂ ಇದೆ ಅನೇಕ ಯೂನಿವರ್ಸಿಟ್ಲು ಕೂಡ ಮರ್ಚೆಂಟ್ ಆಫ್ ಇನಿ ವೆನಿಸ್ ಸಂಬಂಧ್ ಅನೇಕ ಡಿಗ್ರಿ ಸಬ್ಜೆಕ್ಟ್ ಕೂಡ ಒಂದು ಡಿಗ್ರಿಲಿ ಸ್ಟಡಿ ಮಾಡಿರ್ತಾರೆ ಅದೇ ರೀತಿಯಾಗಿ ಒಂದು ಟೆಂತ್ ನೈನ್ತಲ್ಲಿ ಮತ್ತು ಅದೇ ರೀತಿಯಾಗಿ ಫಸ್ಟ್ ಪೇಜ್ ಸೆಕೆಂಡ್ ಪೇಜಲ್ಲಿ ಕೂಡ ಈ ಸಂಬಂಧಪಟ್ಟಂಗೆ ಓದಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋದರೆ ಅನೇಕ ಜನ ಕವಿಗಳಿದ್ದಾರೆ ಅದೇ ರೀತಿಯಾಗಿ ನೋಡಿ ವಿಜಯಲಕ್ಷ್ಮಿ ಪಂಡಿತ್ ಸಂಬಂಧಪಟ್ಟಂಗೆ ಆಗಿರಲಿ ಹಾಗೆ ಅನೇಕ ರೀತಿಯಾದರೆ ನೋಡ್ತಾ ಹೋಗೋದು ನೀವು ಇಲ್ಲಿ ಸರೋಜಿನಿ ನಾಯ್ಡ್ ಆಗಿರಲಿ ಹಾಗೆ ವಿಲಿಯಮ್ಸ್ ವರ್ಡ್ಸ್ಪತ್ ಆಗಿರಲಿ ರಾವ್ ಆಗಿರಲಿ ಅದೇ ರೀತಿಯಾಗಿ ನೋಡೋದಾದ್ರೆ ಅರುಂಥ ರಾಯ ಆಗಿರಲಿ ಹೀಗೆ ಅನೇಕ ಜನ ಕವಿಗಳಿಗೆ ಸಂಬಂಧಪಟ್ಟಂಥ ವರ್ಕ್ಸ್ ಏನಿದೆ ಅವುಗಳಿಗೆ ಸಂಬಂಧಪಟ್ಟಂಗೆ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಇದು ಡೀಟೇಲ್ ಆಗಿದೆ ನೀವು ಡೀಟೇಲ್ ಆಗಿ ಹೋಗಿ ಅಂದರೆ ಇಲ್ಲಿ ಏನು ಹೇಳ್ತಿದ್ದೀನಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳ ನೀವು ಸ್ಟಡಿ ಮಾಡಬೇಕು ಅಂತ ಇದಕ್ಕೆ ಬೇಸ್ಡ್ ಕ್ವಶನ್ಗಳ ಕೇಳ್ತಾ ಹೋಗ್ತಾರೆ ಅಂತ ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಮೆಥಡಾಲಜಿ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ ಮೆಥಡಾಲಜಿ ಸಂಬಂಧಪಟ್ಟಂಗೆ ಏನು ಮಾಡ್ತಾ ಹೋಗಿದ್ರೆ ಇಲ್ಲಿ ಯಾವ ರೀತಿ ಕೇಳ್ತಾ ಹೋಗ್ತಾರೆ ಅಂತಂದರೆ ಇಲ್ಲಿ ಪ್ಲೇಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಅಂದರೆ ಇಲ್ಲಿ ಪ್ಲೇಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ ಯಾವ ರೀತಿಯಾಗಿ ನಮ್ಮ ಇಂಡಿಯಾದಲ್ಲಿ ಇದೆ ಅಂತ ಇಂಪಾರ್ಟೆನ್ಸ್ ಆಫ್ ಇಂಗ್ಲೀಷ್ ಇನ್ ಪ್ರೆಸೆಂಟ್ ಸಿನಾರಿಯೋ ಸಂಬಂಧಪಟ್ಟಂಗೆ ದ ನ್ಯಾಚ ನದಿಯಾಗಿ ಯುನಿಟ್ ಟೂನಲ್ಲಿ ದ ನೇಚರ್ ಆಫ್ ಇಂಗ್ಲೀಷ್ ಸಂಬಂಧಪಟ್ಟಂತೆ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಸಾರಿ ಅದೇ ರೀತಿಯಾಗಿ ತರಡವನ್ನು ನೋಡೋದಾದರೆ ನೋಡೋದಾದ್ರೆ ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದಾರೆ ಹಾಗೆ ಫೋರ್ತ್ ಒನ್ ಯೂನಟ್ ನೋಡೋದಾದ್ರೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಲಾಂಗ್ ಇಂಗ್ಲೀಷ್ ಅದೇ ರೀತಿ ಹೇಳ್ತಾ ಹೋಗಿದರೆ ಸಿಕ್ಸ್ ಒನ್ ನೋಡಿದ್ರೆ ಡೆವಲಪ್ ಆಫ್ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಸ್ವಲ್ಪಟ್ಟಂಗೆ ಕೇಳ್ತೋಗಿದ್ರೆ ಅಂದರೆ ಎಸ್ ಆರ್ ಡಬ್ಲ್ಯೂಸ್ ಒಂದು ಪಟ್ಟಂಗೆ ಹಾಗೆ ಯೂನಿಟ್ ಸಿಕ್ಸಲ್ಲಿ ನಮ್ಮ ನೋಡಿದರೆ ಆ ಒಂದು ಅಪ್ರೋಚಸ್ ಆಗಿರಲಿ ಮೆಥಡ್ ಆಗಿರಲಿ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆಗಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಕೇಳ್ತೋಗಿದ್ರೆ ಮೆಟಡಲಜಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಹೋಗಿದ್ದಾರೆ ಅದೇ ರೀತಿಯಾಗಿ ನಮಗೆ ಏಳನೇ ಯೂನಿಟ್ ಇದೆ ಟೀಚಿಂಗ್ ಆಫ್ ಒಕ್ಯಾಬುಲರಿ ಗ್ರಾಮರ್ ಆಗಿರಲಿ ಎಂಟೆನ್ ಆಗಿರಲಿ ಯೂಸ್ ಆಫ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಇನ್ ಇಂಗ್ಲೀಷ್ ಅಲ್ಲ ಟೀಚಿಂಗ್ ಇಂಗ್ಲೀಷ್ ಸಂಬಂಧಪಟ್ಟ ಕೇಳ್ತಾ ಹೋಗಿದ್ದಾರೆ ನೈನ್ತ್ ಒನ್ ಆಗಿರಲಿ ಲೆಸನ್ ಪ್ಲಾನಿಂಗ್ ಆಗಿರಲಿ ಇಂಪಾರ್ಟೆನ್ಸ್ ಆಗಿರಲಿ ಕೇಳ್ತಾ ಹೋಗಿದ್ದಾರೆ ಟೆಂತ್ ಯೂನಿಟ್ ಟೆನ್ನಲ್ಲಿ ಟೆನ್ನಲ್ಲಿ ಏನು ಮಾಡಿದ್ದಾರೆ ಇಂಪಾರ್ಟೆನ್ಸ್ ಆಫ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಇಟ್ಸ್ ನೀಡ್ ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಇನ್ ಪ್ರಿಪೇರಿಂಗ್ ಎ ಟೆಕ್ಸ್ಟ್ ಅದೇ ರೀತಿಯಾಗಿ ಟೆಕ್ಸ್ಟ್ ಬುಕ್ಸ್ ಸಂಬಂಧಪಟ್ಟ ಕೇಳಿದರೆ ಹಾಗೆ ಯೂನಿಟ್ ಲೆವೆಂತ್ ನೋಡೋದಾಗಿ ಪ್ರಿನ್ಸಿಪಲ್ಸ್ ಆಫ್ ದ ಕರಿಕ್ಯುಲಮ್ ಅಕಾರ್ಡಿಂಗ್ ಟು ಎನ್ ಸಿ ಎಫ್ ಟು ತೌಸಂಡ್ ನೈನ್ ಸಂಬಂಧಪಟ್ಟ ಕೇಳ್ತಾ ಹೋಗಿದ್ದಾರೆ ಯೂನಿಟ್ ಟ್ವೆಲ್ತ್ ಆಗಿರಲಿ ವ್ಯಾಲ್ಯೂಷನ್ಸ್ ಇನ್ ಇಂಗ್ಲೀಷ್ ಟೀಚಿಂಗ್ಸ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದ್ದಾರೆ ಯೂನಿಟ್ ತರ್ಟೀನ್ ಇಂಪಾರ್ಟೆನ್ಸ್ ಆ್ಯಂಡ್ ಯೂಸ್ ಆಫ್ ಸ್ಟಡಿ ಸ್ಕಿಲ್ಸ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗಿದ್ದಾರೆ ಮೆಥಡಾಲಿಕ್ಸ್ ಸಂಬಂಧಪಟ್ಟಂಗೆ ನೀವು ಸ್ಟಡಿ ಮಾಡಬೇಕಾಗುತ್ತೆ ಇದೆಲ್ಲವನ್ನೂ ಕೂಡ ಸ್ಟಡಿ ಮಾಡ್ತಾ ಹೋದಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರಿಗೆ ಸಂಬಂಧಪಟ್ಟಂಥ ಹೆಚ್ಚೆಚ್ಚು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಒಂದು ಈ ರೀತಿಯಾಗಿ ಯಾವ ರೀತಿ ಈ ಸಿಲೆಬಸ್ ನೋಡಿದ ತಕ್ಷಣ ಅದು ಗಾಬರಿ ಆಗುವಂಥದ್ದು ಏನೂ ಬೇಡ ಯಾಕೆಂತಂದರೆ ಈ ಥರ ಸಿಲೆಬಸ್ ಇರುತ್ತೆ ಈ ಸಿಲೆಬಸ್ ತಕ್ಕನಾಗ ಇದರಲ್ಲಿ ಯಾವುದು ಓದಬೇಕು ತುಂಬನೇ ಇದೆಯಪ್ಪ ಇಷ್ಟೊಂದೆಲ್ಲ ಇದೆಯಲ್ಲಪ್ಪ ಅನ್ನೋ ಥರ ನೀವು ವರಿನ ಮಾಡ್ಕೊಂಬಿಡಿ ಯಾಕೆಂತಂದರೆ ಸಿಲೆಬಸ್ ನೋಡಿದ ತಕ್ಷಣ ಅನೇಕ ಜನ ಗಾಬರಿ ಬೀದ್ಬಿಡ್ತೀರಾ ಏನಪ್ಪ ಅಷ್ಟೊಲ್ಲ ಸಿಲೆಬಸ್ ಇದೆಯಲ್ಲ ಇದೆಲ್ಲ ಓದೋಕ್ಕಾಗುತ್ತೆ ನನ್ನ ಕೈಲಿ ಅಂತ ದಯವಿಟ್ಟು ಇದಕ್ಕೆ ಸರಳ ವೇ ಈಸಿ ವೇ ಅಂತಂದರೆ ನಿಮ್ಗೇನು ಇಲ್ಲ ಅತ್ಯಂತ ಸರಳವಾಗಿ ಸುಲಭವಾಗಿ ಓದಬೇಕು ಅಂದರೆ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಕ್ವಶನ್ ಪೇಪರ್ಸನ್ನು ನಾಲ್ಕೈದು ಇಯರ್ ಕ್ವಶನ್ ಪೇಪರ್ನ ತಗೊತಾ ಹೋಗಿ ಅದರಲ್ಲಿ ಈ ವಿ ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದರೆ ಇದನ್ನು ಓಕೆ ನಾವು ಫರ್ಗಟ್ ಇಟ್ ಇದು ಒಂದು ಸಿಲೆಬಸ್ನ ಒಂದು ಕಡೆ ಇಡಿ ಇದನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಈ ಒಂದು ಮೆಥಡಾಲಜಿ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸನ್ನ ಕೇಳಿದಾರೆ ಒಂದು ಏಳೆಂಟು ಎಸ್ತು ನೀವು ಈ ಥರ ಸ್ಟಡಿ ಮಾಡ್ಕೊತಾ ಹೋದ್ರೆ ಅಂತಂದರೆ ಜೊತೆ ಜೊತೆಗೆ ಬೇರೆ ಬೇರೆ ಸ್ಟೇಟಲ್ಲಿ ನಡೆದಿರುವಂಥ ಒಂದು ಏನು ಟೀಚರ್ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಮೆಥಾಲಜಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಯಾವ ರೀತಿ ರೈಸ್ ಮಾಡಿದ್ದಾರೆ ಅವನ್ನೆಲ್ಲ ಸ್ಟಡಿ ಹೋಗಿ ನಿಮ್ಗೆ ಆಮೇಲೆ ಏನಾಗ್ತಾ ಹೋಗುತ್ತೆ ಈಸಿ ಆಗ್ತಾ ಹೋಗುತ್ತೆ ಜೊತೆಗೆ ಹೆಂಗೆ ಓದ್ಬೇಕು ಅಂದರೆ ನಿಮಗೆ ಇದರಲ್ಲಿ ಯಾವುದು ಈಸಿ ಇದೆಯಾ ಫಸ್ಟ್ ಅದನ್ನು ಸ್ಟಡಿ ಮಾಡ್ತಾ ಹೋಗಿ ತುಂಬಾ ನಿಮಗೆ ಒದ್ದ ಅಂದರೆ ಏನಂತೀವಿ ನಾವು ಇದಕ್ಕೆ ತುಂಬಾ ಇದು ಅರ್ಥ ಆಗ್ತಿಲ್ಲಪ್ಪ ನಾನು ಏನಂತ ಅದನ್ನು ಟಚ್ ಹೋಗ್ಬಿಟ್ಟು ಸ್ಟಾರ್ಟಿಂಗು ಓಕೆನಾ ಸೊ ನಿಮ್ಗೆ ಯಾವ ತುಂಬಾ ಆಗುತ್ತೆ ಫಸ್ಟು ಅದನ್ನು ನೀವು ಏನು ಮಾಡೋಕ್ಕಾಗುತ್ತೆ ಓದಬೇಕಾಗುತ್ತೆ ಸ್ಟಡಿ ಮಾಡಬೇಕಾಗುತ್ತೆ ಆಮೇಲೆ ಏನಾಗ್ತಾ ಹೋಗುತ್ತೆ ನಿಮ್ಗೆ ಈಸಿಯಾಗಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಲಾಂಗ್ವೇಜ್ ಮೇಲೆ ಓಕೆನಾ ಆ ರೀತಿ ಓದ್ತಾ ಓದ್ತಾ ಹೋಗ್ತಾ ಏನಾಗುತ್ತೆ ನಿಮಗೆ ಈಸಿ ಟು ಡಿಫಿಕಲ್ಟ್ ನಾವು ಹೇಳ್ತೀವಲ್ಲ ಏನು ನಾವು ಟೀಚಿಂಗ್ ನಮ್ಮ ಮೆಥಡಲ್ಲಿ ಹೇಳ್ತಾ ಹೋಗ್ತೀವಿ ಈಸಿ ಟು ಡಿಫಿಕಲ್ಟ್ ಅಂತ ಸರಳದಿಂದ ನೀವು ಏನು ಮಾಡಬೇಕು ಕಠಿಣದ ಕಡೆ ಹೋಗಬೇಕು ಓಕೆನಾ ಮೊದಲೇ ನೀವು ಕಠಿಣತೆ ಹೋಗ್ಬಿಟ್ರೆ ಮೊದಲೇ ತಲೆ ಕೆಟ್ಟೋಗುತ್ತೆ ಒಂದು ಅರ್ಥ ಆಗಲ್ಲ ಅವಾಗ ಏನಾಗುತ್ತೆ ನಿಮಗೆ ನಿಮಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಬರೋದಿಲ್ಲ ಓಕೆನಾ ಗ್ರಿಪ್ ಸಿಗೋದಿಲ್ಲ ಹಾಗಾಗಿ ನಿಮ್ಗೆ ಯಾವುದು ತುಂಬ ಸಿಂಪಲ್ ಇದೆ ಯಾವುದು ಸರಳ ಇದೆ ಅದನ್ನು ಸ್ಟಡಿ ಮಾಡ್ಕೊತ ಸ್ಟಡಿ ಮಾಡ್ಕೊತ ಈಸಿಯಾಗಿ ನೀವು ತುಂಬ ಕಠಿಣ ಆಗಿರೋದ ಕಡೆ ಹೋಗ್ತಾ ಹೋಗಿ ನಿಮಗೆ ಈಸಿ ಆಗುತ್ತೆ ಓಕೆನಾ ಪೇಪರ್ ಒನ್ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ಒನ್ ಏನು ಮಾಡಬೇಕು ಫಸ್ಟ್ ಟೆಪ್ಪು ಕ್ವಶನ್ ಪೇಪರ್ನ ಹೋಗಬೇಕು ಕ್ವಶನ್ ಪೇಪರ್ ವಿತ್ ಆನ್ಸರ್ ಅನ್ನು ತಗೊತ ಹೋಗಿ ಅನಾಲಿಸ್ ಮಾಡ್ತಾ ಹೋಗಿ ಸುಮ್ಮನೆ ಓದ್ತಾ ಹೋಗಿ ನಿಮ್ಗೆ ಏನು ಅರ್ಥ ಆಗಲಿಲ್ಲ ಸುಮ್ಮನೆ ಸ್ಟಡಿ ಮಾಡ್ಕೊತ ಹೋಗಿ ಎರಡನೇ ಟೈಮ್ ಓದ್ಬೇಕಾದ್ರೆ ಯಾಕಿದ ಆನ್ಸರ್ ಅಂತ ಪ್ರಶ್ನೆ ಮಾಡ್ಕೊತ ಹೋಗಿ ಓಕೆನಾ ತರ್ಡ್ ಟೈಮ್ ಓದ್ಬೇಕಾದ್ರೆ ನೀವು ಈ ನಿಮ್ಮ ಬೇರೆ ಅಂತ ಆಪ್ಷನ್ಸ್ ಏನಿದೆ ಅದಕ್ಕೇನು ಕ್ವಶನ್ಸ್ ಆಗಿರ್ತಿತ್ತು ಅಥವಾ ಅದರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿನ ಕಲೆಕ್ಟ್ ಮಾಡ್ಕೊತ ಹೋಗಿ ಸೊ ಈ ಥರ ನೀವೇನು ಮಾಡಬೇಕು ಅಂದರೆ ಎರಡು ಮೂರು ಟೈಮ್ನ ನೀವು ಒಂದೇ ಒಂದು ಪೇಪರ್ ಮೇಲೆ ಅಥವಾ ಒಂದು ನೋಟ್ಸನ್ನ ಇಟ್ಕೊಂಡು ಸ್ಟಡಿ ಮಾಡ್ಕೊತ ಹೋದರೆ ಕ್ವಶನ್ ಪಡ್ಕೊಂಡು ನೀವು ಸ್ಟಡಿ ಮಾಡ್ಕೊತ ಹೋದ್ರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಓದೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ನೀವು ಆ ಒಂದು ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗ್ತಾ ಹೋಗುತ್ತೆ ಓಕೆನಾ ಈ ರೀತಿಯಾಗಿ ಅನಾಲಿಸಿಸ್ ಮಾಡ್ಕೊಂತ ನಿಧಾನಕ್ಕೆ ನೀವು ಓದ್ತಾ ಓದ್ತಾ ಹೋದರೆ ನೋಡಿ ಯಾವಾಗ ಕನ್ಫರ್ಮ್ ಆಗುತ್ತೋ ಬಿಡು ಯಾಕೆ ಈಗೆಲ್ಲ ಈಗ ಬಗ್ಗೆ ಟೆನ್ಷನು ಯಾಕಪ್ಪ ಇಷ್ಟೆಲ್ಲ ಹೇಳ್ತಾರೆ ನಮ್ಮ ಸರ್ ಅಂತ ನೀವು ವರಿ ಮಾಡ್ಕೊಂಬಿ ಯಾಕೆಂದರೆ ನಾವು ಹೇಳಿದ್ವಿಲ್ಲ ನಮ್ಮಲ್ಲಿ ಏನಂತಂದರೆ ಸಮಸ್ಯೆ ಅಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಓಕೆನಾ ಏ ಬಿಡು ನೋಟಿಫಿಕೇಷನ್ ಆಗಲಿ ನೋಟಿಫಿಕೇಶನ್ ಆಗುತ್ತೋ ಬಿಡುತ್ತೋ ಸುಮ್ಮನೆ ಹೇಳ್ತಾರೆ ಹೇಳ್ತಾವ್ರೆ ಹತ್ರ ಒಂದು ಭಾವನೆ ಇರುತ್ತೆ ದಯವಿಟ್ಟು ಆ ಭಾವನೆ ಫಸ್ಟ್ ಬಿಡಿ ಓಕೆನಾ ನೋಟಿಫಿಕೇಶನ್ ಆಗಲಿ ಬಿಡಲಿ ಸೆಕೆಂಡ್ರಿ ನೀವು ಅಟ್ಲೀಸ್ಟ್ ಓದಿದಾದರೂ ವೇಸ್ಟ್ ಆಗಲ್ವಲ್ಲ ನಾಲೆಡ್ಜ್ ಬರುತ್ತಲ್ಲ ಓಕೆನಾ ಅಟ್ಲೀಸ್ಟ್ ನೀವು ನೋಟಿಫಿಕೇಶನ್ ಆದ ತಕ್ಷಣ ಅವಾಗ ಸ್ಟಡಿ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ನಿಮಗೆ ಇಷ್ಟೆಲ್ಲ ಇದೆಯಲ್ಲಪ್ಪ ಹೆಂಗಪ್ಪ ಓದೋದು ಅಂದ್ಬಿಟ್ಟು ನಿಮಗೆ ತುಂಬಾ ಏನು ಹೇಳುತ್ತ ಸ್ಟ್ರೆಸ್ ಆಗುತ್ತೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ ಅದಕ್ಕಾಗಿ ಏನು ಮಾಡೋಕ್ಕೋದ್ರೆ ನೀವೀಗ ಅರ್ಥ ಆಗಲಿ ಅರ್ಥ ಆಗದಂಗೆ ಆಗ ಇರಲಿ ಸುಮ್ಮನೆ ಓದ್ತಾ ಅವಾಗ ಏನಾಗುತ್ತೆ ನೋಟಿಫಿಕೇಶನ್ ಆದ ತಕ್ಷಣ ನಾನು ಆಲೇ ಒಂದು ಟೈಮ್ ಓದಿದ್ದೀನಿ ಇದ್ರ ಬಗ್ಗೆ ನನಗೆ ಐಡಿಯಾ ಇದೆ ಅಂತ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಓದೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಥರ ಓದ್ತಾ ಹೋದರೆ ನಿಮಗೆ ತುಂಬಾ ಈಸಿ ಆಗ್ತಾ ಓದೋದಕ್ಕೆ ಆಗುತ್ತೆ ಇದನ್ನು ಸ್ಟಡಿ ಮಾಡೋದಕ್ಕೆ ದಯವಿಟ್ಟು ನೀವು ಈಗಲಿಂದಲೇ ಕೂಡ ಸ್ಟಾರ್ಟ್ ಮಾಡ್ಕೊತ ಹೋಗಿ ಅದು ಆಗಲಿ ಬಿಡಲಿ ಸೆಕೆಂಡ್ರಿ ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಂಬಿಡಿ ನಾಲೆಡ್ಜ್ ಬೆಳೀತಾ ಹೋಗುತ್ತೆ ಫಸ್ಟ್ ಆಫ್ ಆಲ್ ನಾಲೆಡ್ಜ್ ಬೆಳೀತಾ ಮುಂದೆ ಯಾವ ಕಾಲ್ಫಮ್ ಆದರೆ ನಿಮಗಂತೂ ಈಸಿಯಾಗಿ ನೀವು ಅದನ್ನು ಫೇಸ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೆ ನಿಮಗೊಂದು ಈಸಿ ಒಂದು ವೇ ಆಗ್ತಾ ಹೋಗುತ್ತೆ ಓಕೆನಾ ಈ ರೀತಿ ಸ್ಟಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇನ್ನೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ಎಲ್ಲ